विश्वविख्यात नाड़ हब्ब दसर के दिन उन्नत मट्टद सभे कूड़ा आगिरतक्कंतद्दु दसरा आचरणे माडोदक्के 10 कोटि हागू मूलदिंद 5 कोटि इन्नू निरीक्षे इद्रे जास्ति हणवन्न ಕೊಡೋದಾಗಿ ಸರ್ಕಾರ ನಿರ್ಧಾರ ಮಾಡಿದೆ ಆದರೆ ಈ ಒಂದು ಅನುದಾನದ ಬಿಡುಗಡೆ ವಿಚಾರದಲ್ಲಿ ಸಾಕಷ್ಟು ಅಪಸ್ವರ ವ್ಯಕ್ತ ಆಗಿರತಕ್ಕಂತದ್ದು ಈ ವಿಚಾರವಾಗಿ ಮಾತಾಡೋದಕ್ಕೆ ಇತಿಹಾಸ ತಜ್ಞರಾದಂತಹ ಪ್ರೊಫೆಸರ್ ನಂಜರಾಜ ಸಿದ್ರೆ ಬೆನ್ನಡು ಮಾತಾಡ ಸರ್ ನಮಸ್ತೆ ಸರ್ ಸರ್ ಈಗಾಗಲೇ ದಸರಾನ ಆಚರಣೆ ಮಾಡ್ತಾ ಇದ್ದಾರೆ ಸರಳವಾದಂತಹ ದಸರಾ ಆಚರಣೆ ಮಾಡ್ತಾ ಇದ್ದಾರೆ ಕರೋನಾ ನಡುವೆ ಕೂಡ ಈಗ ಅನುದಾನದ ವಿಚಾರದಲ್ಲೂ ಕೂಡ ಸಾಕಷ್ಟು ಪರ ವಿರೋಧ ಇದೆ ನಿಮ್ಮ ಅಭಿಪ್ರಾಯ ಸರ್ ಸರ್ ಇಲ್ಲಿ ಎರಡು ಅಂಶಗಳನ್ನು ಗಮನಿಸಬೇಕು ಅನುದಾನ ಕೇಳೋರು ಯಾರು ಕಾರ್ಪೊರೇಟರ್ಗಳು ಅಥವಾ ಚುನಾಯಿತ ಪ್ರತಿನಿಧಿಗಳು ಅವರ ಉದ್ದೇಶ ನಗರದ ರಸ್ತೆಗಳ ರಿಪೇರಿಯ ಹೆಸರಿನಲ್ಲಿ ಹಣ ತಿನ್ನುವುದು ಅದಕ್ಕೆ ಅವರ ಅನುದಾನ ಮೇಯರ್ ಕೇಳ್ತಿದ್ದಾರೆ 25 ಕೋಟಿ ಬೇಕು ಅಂತ ಕೇಳ್ಕೊತಾರೆ ಮೂಲತಃ ದಸರಾ ಅಂದ್ರೇನು ಚಾಮುಂಡಿಗೂ ದಸರಾಕ್ಕೂ ಏನು ಸಂಬಂಧ ಅಂತ ನಮ್ಮ ಮುಖ್ಯಮಂತ್ರಿಗಳನ್ನೇ ಯಾರನ್ನ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಾನೇ ಪ್ರಶ್ನೆ ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಅರ್ಥ ಗೊತ್ತಿಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಅರ್ಥ ಗೊತ್ತಿಲ್ಲ ಚಾಮುಂಡಿ ಮೆರವಣಿಗೆಯನ್ನು ಏನು ಮಾಡ್ತೀವಿ ನಾವು ವಿಜಯದಶಮಿ ಸಂದರ್ಭದಲ್ಲಿ ಅದಕ್ಕೂ ಚಾಮುಂಡಿ ಪೂಜೆಗೂ ಏನೇನೋ ಸಂಬಂಧವಿಲ್ಲ ದಸರಾಕ್ಕೂ ಅದಕ್ಕೂ ಏನೇನೋ ಸಂಬಂಧವಿಲ್ಲ ಮಹಾರಾಜರ ಕಾಲದಲ್ಲಿ ವಿಜಯದಶಮಿ ಮೆರವಣಿಗೆಯಲ್ಲಿ ಮಹಾರಾಜರು ಏನು ಕೂತ್ಕೊಂಡು ಹೋಗ್ತಾ ಇದ್ರು ಅದು ಅವರ ಶಾಸ್ತ್ರದ ಪ್ರಕಾರ ಅಥವಾ ಟೂರಿಸಂ ಪ್ರಕಾರ ಇದೆರಡು ಸೇರಿ ಅವರು ಮಾಡ್ತಾ ಇದ್ರು ಅಂತಂದ್ರೆ ಈ ದಸರಾ ಹಬ್ಬ ಅನ್ನೋದೇನಿದೆ ಇದು ಒಂದು ಸಾಂಸ್ಕೃತಿಕ ಹಿರಿಮೆ ಆಗಬೇಕಾಗಿತ್ತು ಇದನ್ನ ಬರೀ ಆರ್ಥಿಕವಾಗಿ ಪುನಶ್ಚೇತನಗೊಳ್ಳಕ್ಕೆ ಮಾತ್ರ ಬಳಸ್ಕೊಳ್ಳಲಾಗ್ತಾ ಇದೆಯಾ ಅಂತ ಈಗ ಅನುದಾನ ನೀಡಿ ಅಂದ್ರೆ ಪ್ರತಿ ಬಾರಿ ದಸರಾದಾಗಲೂ 25 ಕೋಟಿ 43 ಕೋಟಿ ಅನುದಾನ ಬರುತ್ತೆ ಒಂದು ಶಾಶ್ವತ ಕಾಮಗಾರಿ ಆಗ್ತಾ ಇಲ್ವಾ ಅಂತ ನನ್ನ ದೃಷ್ಟಿಯಲ್ಲಿ ದಸರಾಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಪ್ರವಾಸೋದ್ಯಮದ ದೃಷ್ಟಿಯಿಂದ ಮೈಸೂರಿಗೆ ಒಂದು ಆಕರ್ಷಣೆ ಇರಲಿ ಅಂತ ಚಾಮುಂಡಿ ಮೆರವಣಿಗೆ ಮಾಡ್ತಾರೆ ಹೊರತು ಯಾವ ಶಾಸ್ತ್ರ ಯಾವ ಸಂಸ್ಕೃತಿ ಯಾವ ಪರಂಪರೆಯೂ ಇದಕ್ಕೆ ಇಲ್ಲ ಹಣ ಮೈಸೂರಿಗೆ ಒಂದು ಪ್ರವಾಸೋದ್ಯಮದ ಆಕರ್ಷಣೆ ಇರಲಿ ಅಂತ ಇದನ್ನು ಹುಟ್ಟಾಕೋದು ಯಾವಾಗ 72ನೇ ಇಸ್ವಿನಲ್ಲಿ ಇದನ್ನು ನಾವು ಕಾಯಂಮಾಗಿ ದಸರಾ ಸಂಸ್ಕೃತಿಯೇ ಚಾಮುಂಡಿ ಮೆರವಣಿಗೆ ಅಂತ ಸುಳ್ಳು ಹೇಳ್ತಾ ಬರ್ತಾ ಇದ್ದೀವಿ ಇದನ್ನು ಮೊದಲು ನಮ್ಮ ಸರ್ಕಾರ ಅರ್ಥ ಮಾಡ್ಕೋಬೇಕು ಮೈಸೂರಿನಲ್ಲಿ ಪ್ರವಾಸೋದ್ಯಮಕ್ಕೆ ನೀವು ಬೇರೆ ಇನ್ನೇನಾದ್ರು ಹಬ್ಬಗಳು ಮಾಡಿ ಚಾಮುಂಡಿಯ ವ್ಯಾಪಾರೀಕರಣ ಮಾಡ್ತಾ ಇದ್ದಾರಲ್ಲ ಅದು ಮೊದಲು ಸಾಂಸ್ಕೃತಿಕವಾಗಿ ದೊಡ್ಡ ಅಪರಾಧ ಎರಡನೇದು ಚಾಮುಂಡಿ ಹೆಸರಿನಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡೋದಕ್ಕೆ ಎಷ್ಟು ಬೇಕು ಮುಖ್ಯಮಂತ್ರಿಯವರು ಕನ್ನಮಾಡಿ ಕಟ್ಟೆಗೆ ಹೋಗಿ ಬಾಗ್ನ ಅರ್ಪಿಸ್ತಾರೆ ಬಾಗ್ನ ಅರ್ಪಿಸೋದಕ್ಕೆ ಖರ್ಚು 13 ಲಕ್ಷ ರೂಪಾಯಿ ಎಷ್ಟು ಹಣ ತಿಂದಿದ್ದಾರೆ ಅಲ್ಲಿ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಇಲ್ಲೂ ಕೂಡ ನಮ್ಮ ಮೇಯರ್ ಇರಲಿ ಬೇರೆ ಯಾರೇ ಇರಲಿ ಮೈಸೂರು ಅಭಿವೃದ್ಧಿಗೆ ದುಡ್ಡು ಸಾಲಲ್ಲ ಅಂದರೆ ಪರ್ಮನೆಂಟಾಗಿ ಮೈಸೂರು ರಸ್ತೆನ ಏನಾದ್ರು ಯಾರೂ ರಿಪೇರಿ ಮಾಡೋದಿಲ್ವಾ ಅದಕ್ಕೆ ವಾರ್ಷಿಕ ಖರ್ಚು ಆಗ್ತಾನೆ ಇರ್ತವೆ ಅದು ಸಾಲಲ್ಲ ಇವರಿಗೆ ಹೆಚ್ಚಿಗೆ ಹಣ ನುಂಗುವ ದೃಷ್ಟಿಯಿಂದ ಮಾತ್ರ ಅಭಿವೃದ್ಧಿಯ ಹೆಸರಿನಲ್ಲಿ ಸ್ವಂತ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಇವರುಗಳು ಮೇಯರ್ ಸಮೇತ ಎಲ್ಲರೂ ಗಲಾಟೆ ಮಾಡ್ತಾ ಇದ್ದಾರೆ ಮತ್ತೆ ಇದ್ರ ಜೊತೆ ಪ್ರತಿ ವರ್ಷವೂ ಕೂಡ ನೀವು ಒಂದು ಬೇಡಿಕೆಯನ್ನು ಇಟ್ಟಿದ್ದೆ ಕಳೆದ ಬಾರಿ ಕೂಡ ಇಟ್ಟಿದ್ದೆ ದಸರಾ ಪ್ರಾಧಿಕಾರ ಆಗಬೇಕು ದಸರಾ ಪ್ರಾಧಿಕಾರ ರಚನೆ ಆಗಬೇಕು ಅಂತೇಳಿ ಅದು ಯಾಕೆ ಅದು ಇನ್ನೂ ನೆನೆಗುದಿಗೆ ಬಿದ್ದಿದೆ ಅದೇನಾದ್ರು ಆದರೆ ಈ ರೀತಿ ಬೇರೆ ರೀತಿ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ರೆ ದುಡ್ಡು ಹೊಡೆಯೋಕ್ಕೆ ಅವಕಾಶ ಸಿಗಲ್ಲ ಅಂತ ಸರ್ಕಾರ ಮಾಡ್ತಾ ಇಲ್ವಾ ತಿಳಿಸಿ ಇಲ್ಲ ಸರ್ಕಾರ ಪ್ರಾಧಿಕಾರ ಮಾಡಬೇಕು ಅನ್ನೋದು ಸರ್ಕಾರ ಹೇಳುತ್ತೆ ಹೊರತು ಪ್ರಾಧಿಕಾರದ ಕಲ್ಪನೆ ಸರ್ಕಾರಕ್ಕೆ ಇಲ್ಲ ಈ ರೀತಿಯಲ್ಲಿ ದಸರಾ ಅನ್ನೋದನ್ನು ನಮ್ಮ ಸುಪ್ತ ಸಾಂಸ್ಕೃತಿಕ ಚೈತನ್ಯವನ್ನು ಬಿಂಬಿಸುವಂಥ ಕಾರ್ಯಕ್ರಮಗಳಾದರೆ ಅದಕ್ಕೆ ಅರ್ಥ ಇರುತ್ತೆ ಬರೀ ಚಾಮುಂಡಿ ಮೆರವಣಿಗೆ ಮಾಡಿಬಿಟ್ಟು 15 ಕೋಟಿನಲ್ಲಿ 10.5 ಕೋಟಿ ತಿನ್ನೋದಕ್ಕೆ ಇವರುಗಳು ಲೆಕ್ಕ ಹಾಕೊಳ್ಳೋದಾದರೆ ಇದನ್ನು ನಿಲ್ಲಿಸೋದು ಮೇಲು ಮತ್ತು ಯಡಿಯೂರಪ್ಪನವರು ನೇರ ಹೇಳಬೇಕು ಸರಳ ದಸರಾ ಅಂತ ಹೇಳ್ತಾರೆ ಸರಳ ಅಂದರೆ ಡೆಫಿನೇಷನ್ ಏನು 15 ಕೋಟಿನ 15 ಕೋಟಿಲಿ ಎಷ್ಟು ಕೋಟಿ ನಿಮ್ಮ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿ ತಿಂತಾರೆ ಅನ್ನೋದನ್ನು ಯಡಿಯೂರಪ್ಪ ದಯವಿಟ್ಟು ಹೇಳಲಿ
ಇದಿಷ್ಟು ಏನು ಪ್ರೊಫೆಸರ್ ನಂಜಾಯಿ ಸೌರ ಮಾತಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸರಳ ದಸರಾ ಹೆಸರಿನಲ್ಲಿ ಏನು ಹಣವನ್ನು ಲೂಟಿ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಮತ್ತು ಯಡಿಯೂರಪ್ಪನವರು ಇದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮರಾಮನ್ ಮಧುರ್ ಮೋಹನ್ ಜೊತೆ ಯಶಸ್ವಿ ಮೈಸೂರು.